ನಿವೇಶನ ರಹಿತರಿಗೆ ಪ್ರಸಕ್ತ ಬಜೆಟ್ ಸಾಲಿನಲ್ಲಿ ಶಾಶ್ವತ ಪರಿಹಾರ ಒದಗಿಸಿಕೊಡುವಂತೆ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ನಿವೇಶನ ರಹಿತರಿಗೆ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಶಾಶ್ವತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ನಿವೇಶನ ರಹಿತರ ಹೋರಾಟ ಸಮಿತಿ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ನಿವೇಶನ ರಹಿತರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಕೇಶವಾಪುರದಲ್ಲಿನ ನಿವಾಸದ ಎದುರು ಪ್ರತಿಭಟನೆಯನ್ನು ನಡೆಸಿದರು. ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಾ ಬಂದಿತು, ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 17 ನಡೆಯಲಿರುವ ವಿಧಾನಸಭೆ ಅಧಿವೇಶನದಲ್ಲಿ ಈ ಬಗ್ಗೆ ಸಚಿವರು ಶಾಸಕರು ಧ್ವನಿಯೆತ್ತಬೇಕು, ಅಲ್ಲದೆ ಈ ಬಗ್ಗೆ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸೊ ಈ ಒಂದು ಮನವಿ ಪತ್ರ ಸಲ್ಲಿಸಿದ್ಮೇಲೆ ಮಂತ್ರಿಯವರು, ಮಾನ್ಯ ಮಂತ್ರಿಗಳು ತಾವೇನು ಜವಾಬ್ದಾರಿ ಕೊಟ್ಟರೆ ನೋಡಿಕೊಂಡು ಮುಂದಿನ ಹೋರಾಟ ತೀರ್ಮಾನ ಮಾಡಬೇಕಾಗ್ತದೆ. ಆದರೆ ಕೊನೆಯದಾಗ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಮಾನ್ಯ ಮುಂದಿನ ಎಲ್ಲ ಹೋರಾಟಗಳಲ್ಲೂ ಕೂಡ ಇದೇ ರೀತಿ ಶಾಂತಿಯುತವಾಗಿ ಭಾಗವಹಿಸಿ ಚಳವಳಿ ಯಶಸ್ವಿಯಾಗುವ ತನಕ ನೀವು ಈ ಚಳವಳಿಯ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ನಿಮ್ಮ ನೀವು ಮನವಿ ಮಾಡಿಕೊಂಡು ನನ್ನ ಮಾತುಗಳನ್ನು ಇವತ್ತು 9,700 ಮನೆಗಳು ತಯಾರಾಗಿ ಹಂಚು ಸ್ಥಿತಿಯಲ್ಲಿದೆ. ಅವರ ವಿಚಾರ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಪ್ರಯತ್ನದಿಂದ ಮುಂದೆ ಮುಂದೆ ಸಮ್ಮಿಶ್ರ ಸರ್ಕಾರವು ಎಚ್ಡಿ ಕುಮಾರಸ್ವಾಮಿ ಅವರು 37/2018 31/2018 ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಜಿಲ್ಲಾಧಿಕಾರಿ ಸಭೆಯನ್ನು ಕರೆದು ವಿಷಯ ಓದಿದೆ. ಅರಬಿಗೆ ಸಾಹೇಬ್ ಗೊತ್ತಿದೆ, ಓದಿದೆ. ಇನ್ನು ನಗರ ಪ್ರಾಧಿಕಾರ ಮತ್ತು ಗೃಹ ನಿರ್ಮಾಣ ಮಂಡಳಿಗಳಲ್ಲಿ ಹಂಚತಕ್ಕಂಥ ನಿವೇಶನಗಳಲ್ಲಿ 50%+ EWS ಆಗಿ ಮೀಸಲಿಡಬೇಕು.